बीजेपी मोदल पट्टी रिलीज आयतु बहुत जन निराशे कूड़ा आगे बहुत जन बंडाये बेसर व्यक्तपड़ता अदरली अंगार कूड़ा राजकीय निवृत्ति घोषिसिद्ध सचिव अंगार पक्षद चटुवटिके दूर उलियलु निर्धारवन्न तेगेदुकोंडिदारे टिकेट कई तप्पिद्दक्के अंगार तीव्र बेसरवन्न होरहाकिदारे राजकीय निवृत्ति घोषिसिदारे सचिव अंगार इदे आग्ता इदे ईग केलवंदिष्टु जन बेरे बेरे पक्षगळिगे होग्ता इद्दारे इन्नु केलवरु पक्षद चटुवटिकेगळिंद दूर उळिता इद्दारे ಸುಳ್ಯ ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅಂಗಾರ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ದೂರ ಉಳಿಯೋದಕ್ಕೆ ಮುಂದಾಗಿಬಿಟ್ಟಿದ್ದಾರೆ ಅಂದ್ರೆ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಸಚಿವ ಅಂಗಾರ ಎಲ್ಲೋ ಒಂದಕಡೆ ಅವರಿಗೆ ಟಿಕೆಟ್ ನೀಡಬಾರದು ಹೊಸ ಮುಖಕ್ಕೆ ಟಿಕೆಟ್ ಕೊಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಅಲ್ಲಿನ ಬಿಜೆಪಿಯ ಕಾರ್ಯಕರ್ತರೇ ಹೇಳಿದ್ರು ಮನವಿಯನ್ನ ಮಾಡ್ಕೊಂಡಿದ್ರು ಅದರಂತೆ ಬೇರೆ ಒಬ್ಬ ವ್ಯಕ್ತಿಗೆ ಅಲ್ಲಿ ಟಿಕೆಟ್ ಘೋಷಣೆ ಮಾಡಲಾಗಿದೆ ಹಾಗಾಗಿ ಇದರಿಂದ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಂಗಾರ ಅವರು ನಾನು ಬಹಳ ಒಳ್ಳೆಯ ಕೆಲಸವನ್ನ ಮಾಡುತ್ತಾ ಇದ್ದೆ ಕ್ಷೇತ್ರದಲ್ಲಿ ನನಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಬಿಜೆಪಿ ನಾಯಕರು ಅಂತ ಹೇಳಿ ಸಹಜವಾಗಿ ಬೇಸರ ಇರುತ್ತೆ ಆದರೆ ಎಲ್ಲವನ್ನೂ ಕೂಡ ಪರಿಗಣಿಸಬೇಕಾಗುತ್ತಲ್ಲ ಹೈಕಮಾಂಡ್ ನಾಯಕರು ಹಾಗಾಗಿ ಎಲ್ಲವನ್ನೂ ಅಳೆದು ತೂಗಿ ಕಾರ್ಯಕರ್ತರ ಮನವಿಗೆ ಸ್ಪಂದಿಸಿ ಇಲ್ಲಿ ಎಸ್ ಅಂಗಾರ ಅವರಿಗೆ ಟಿಕೆಟ್ ನಿರಾಕರಿಸಿದೆ ಪರಿಣಾಮ ಅಂಗಾರ ಅವರು ಬಹಳಷ್ಟು ಬೇಸರದಿಂದಾನೇ ಪಕ್ಷದ ಚಟುವಟಿಕೆಗಳಿಂದ ದೂರ ಉಳಿಯುವಂತ ನಿರ್ಧಾರವನ್ನ ಇಲ್ಲಿ ತೆಗೆದುಕೊಂಡಿದ್ದಾರೆ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಅಂಗಾರ ಅನ್ನೋದು ಗೊತ್ತಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ ಗಿರಿಧರ್ ಬಹಳಷ್ಟು ಜನ ಅಸಮಾಧಾನಿತರಿದ್ದಾರೆ ಕೆಲವರು ಬೇರೆ ಪಕ್ಷಗಳತ್ತ ಮುಖ ಮಾಡಿದ್ರೆ ಅಂಗಾರ ಅವರು ಮಾತ್ರ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಏನಾದರೂ ಮಾತನಾಡಿದಾರ ಅಂಗಾರ ಅವರು ಅಂಗಾರ ನಿನ್ನೆಯಷ್ಟೇ ಈಗ ಬಿಜೆಪಿ ಅಭ್ಯರ್ಥಿಗಳ ಏನು ಪಟ್ಟಿ ಪ್ರಕಟ ಆಗಿದೆ ಅದರಲ್ಲಿ ಸುಳ್ಯ ಮತ್ತು ಪುತ್ತೂರಿನಲ್ಲಿ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾದ್ದು ಸುಳ್ಯದ್ದು ಸುಳ್ಯ ಕ್ಷೇತ್ರದಲ್ಲಿ ಕಳೆದ ಆರು ಬಾರಿ ಸತತವಾಗಿ ಗೆಲ್ಲುತ್ತಾ ಬಂದವರು ಎಸ್ ಅಂಗಾರ ಅವರು ಹಾಗಾಗಿ ಈ ಬಾರಿ ಅವರನ್ನು ಬದಲಾವಣೆ ಮಾಡ್ತಾರೆ ಅನ್ನೋ ಒಂದು ವದಂತಿ ಕೂಡ ಹರಡಿತ್ತು ಅದರ ಅದಕ್ಕೆ ಕಾರಣವಾಗಿದ್ದು ಅಲ್ಲಿ ಬಿಜೆಪಿ ಕಾರ್ಯಕರ್ತರೇ ಅಂಗಾರ ಅವರನ್ನು ಬದಲಾವಣೆ ಮಾಡಬೇಕು ಅನ್ನೋ ಒಂದು ಕೂಗನ್ನು ಕೂಡ ಮುಂದಿಟ್ಟಿದ್ರು ಕೆಲವು ಕಾರ್ಯಕರ್ತರು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಅಭಿಯಾನವನ್ನು ಕೂಡ ನಡೆಸಿದ್ರು ಅದಕ್ಕೆ ಪೂರಕವಾಗಿ ನಿನ್ನೆ ಆ ಕ್ಷೇತ್ರ ಏನು ಬಿಜೆಪಿ ಪಟ್ಟಿ ಬಿಡುಗಡೆಯಲ್ಲಿ ಈಗ ಅಂಗಾರ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಅಲ್ಲಿ ಅಂಗಾರ ಅವರ ಬದಲು ಭಾಗೀರಥಿ ಅನ್ನುವ ಇನ್ನೊಬ್ಬರು ಪರಿಶಿಷ್ಟ ಜಾತಿಯ ಮಹಿಳೆಗೆ ಟಿಕೆಟ್ ಕೊಡಲಾಗಿದೆ ಸಹಜವಾಗಿ ಅಂಗಾರ ಅವರನ್ನು ನಿವೃತ್ತಿಗೆ ದೂಡಲಾಗಿತ್ತು ಇದೀಗ ಇವತ್ತು ಅವರು ಅಂಗಾರ ಅವರು ಸ್ವತಃ ನಿವೃತ್ತಿಯ ರಾಜಕೀಯ ನಿವೃತ್ತಿಯ ಒಂದು ಮಾತನ್ನು ಆಡಿದ್ದಾರೆ ಅನ್ನೋ ಮಾಹಿತಿ